ಬೇಕಾಗಿತ್ತು ಸರ್, ಯಾಕಂದ್ರೆ ಮೂರು ಟೈಟ್ ಪವರ್ಫುಲ್, ಅದನ್ನ ಪವರ್ಫುಲ್ ಆಗಿರುವಂತಹ ವ್ಯಕ್ತಿ ಮಾಡಿದ್ರೆ ಒಳ್ಳೇದು, ಸುದೀಪ್ ಸರ್ ಮಾಡ್ತಿದ್ದಾರೆ ಅಂತ. ಹೌದು, ಹಾಗಾದ್ರೆ ಮೂರು ಪಾತ್ರಗಳಲ್ಲಿ ಸುದೀಪ್ ಸರ್ ಕಾಣಿಸ್ಬೋದಾ? ಅದೇ ಹೇಳಿದಲ್ಲ, ಅದು ಒಂದೇ ಒಬ್ಬನೇ ಮೂರ ಮೂರು ಜನ ಒಬ್ಬರನ್ನ ಮೂರು ಜನ ಒಬ್ಬ ಪ್ಲೇ ಮಾಡ್ತಾ ಇದಾರ ಇದನ್ನ ಗೊತ್ತಿಲ್ಲ, ಇನ್ನೂ ಡಿಸೈಡ್ ಮಾಡಲಿಲ್ಲ ಯಾವ ಪಾಯಿಂಟಲ್ಲಿ ಹೇಳಬೇಕು ಅಂತ. ಟ್ರೈಲರ್ ಟೈಮಲ್ಲಿ ಹೇಳ್ಬೋದು, ಟೀಸರ್ ಟೈಮಲ್ಲಿ ಹೇಳ್ಬೋದು, ಅಥವಾ ರಿಲೀಸಲ್ಲೇ ನೋಡಿ ಅಂತಲೂ ಹೇಳ್ಬೋದು. ಅದನ್ನೇ ಕಾಲೇಜ್ ಟೈಮಲ್ಲಿ ಕತೆ ಬಗ್ಗೆ ಥಾಟ್ ಬಂದಿತ್ತು ಅಂದರೆ, ಇಷ್ಟು ವರ್ಷ ಈ ಕಥೆಯನ್ನ ಹೇಳ್ಕೊಂಡು ಬರೋದಕ್ಕೆ ಏನು ಕಾರಣ ಆಯಿತು, ಏನು ತಡ ಆಯಿತು, ಇಲ್ಲ ಯಾವ ರೀತಿಯಾಗಿ ಅದಕ್ಕೆ ಬೇಕಾದಂಥ ಒಂದು ವೇದಿಕೆ ಸಿಕ್ಕಿರಲಿಲ್ವಾ ಏನು ಅಂತ? ಅದೇ ಒಂದು ಮುಖ್ಯವಾಗಿ ಇವಾಗ 2018 ನಾವು ಅನೌನ್ಸ್ ಮಾಡಿದ್ದು, ಅಂದರೆ ಅದ್ರ ಡಿಸ್ಕಷನ್ಸ್ ಅದಕ್ಕೆ ಮುಂಚೆನೇ ಸ್ಟಾರ್ಟ್ ಆಗಿತ್ತು. ಐ ಥಿಂಕ್ ಬಿಗಿನಿಂಗ್ ಆಫ್ 2018 ಆರ್ ಲೇಟ್ 2017 ನಾನು ಸುದೀಪ್ ಸರ್ ಮಾತಾಡಿದ್ದೆ ಇದ್ರ ಬಗ್ಗೆ. ಬಟ್ ನಿಮಗೆ ಗೊತ್ತಿರೋ ಹಾಗೆ ಆ ಸಮಯದಲ್ಲಿ ನಮ್ಮ ಇಂಡಸ್ಟ್ರಿಯ ಬಜೆಟ್ಸೂ ಆ ಮಟ್ಟದಲ್ಲಿರಲಿಲ್ಲ, VFX ಆ ರೀತಿಯಲ್ಲಿ ಮಾಡುವಂಥ ಕೆಪ್ಯಾಸಿಟಿ ಇದೆಯನ್ನ ನಮಗೆ ಗೊತ್ತಿರಲಿಲ್ಲ. ಸೊ ಇದೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಮಗೆ ವಿಕ್ರಾಂತ್ ರೋಣ ಸಿನಿಮಾ ತುಂಬಾ ಸಹಾಯ ಮಾಡಿತು. ಯಾಕಂದರೆ ಒಂದು ಲಿಮಿಟೆಡ್ ಬಜೆಟಲ್ಲಿ ನಾವು ಯಾವ ರೀತಿ ಅಚೀವ್ ಮಾಡ್ಬೋದು ಅನ್ನೋದೊಂದು ಗೊತ್ತಾಯಿತು. ಸೊ ಆ ಒಂದು ಸಕ್ಸಸ್ ಏನಿದೆ, ಫೈನಾನ್ಷಿಯಲ್ ಸಕ್ಸಸ್ ಇರ್ಬೋದು, ಇನ್ನೊಂದಿರ್ಬೋದು, ಆ್ಯಂಡ್ ಬೇರೆ ರಾಜ್ಯಗಳಲ್ಲಿ ಸಿನಿಮಾ ಸಕ್ಸಸ್ ಆಗಿರೋದ್ರಿಂದ ವಿಕ್ರಾಂತ್ ರೋಣ ನಮಗೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಸಿನಿಮಾನ ಪ್ಲೇಸ್ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ನಮ್ಮ ಟೆಕ್ನಿಷಿಯನ್ಸ್ ಒಂದು ಟೀಮ್ ಫಾರ್ಮ್ ಆಯಿತು. ಸೊ ನಮ್ಮವರೇ, ಎಲ್ಲರೂ ನಮ್ಮವರೇ, ನಮ್ಮ ಕನ್ನಡದವರೇ. ಬಟ್ ಕನ್ನಡದವ್ರು ಸೇರಿಕೊಂಡು ಒಂದು ದೊಡ್ಡ ಮಟ್ಟದ ಒಂದು ಪ್ರಾಡಕ್ಟ್ ಕೊಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು ನಮಗೆ. ಇಲ್ಲರಂಗ ಭಾಷೆಯಲ್ಲಿ ಪಿಕ್ಚರ್ ಒಂದು ಇನ್ವಾಲ್ವ್ಮೆಂಟ್ ಆಗಿದೆ ಸರ್. ಅವ್ರು ಅಫ್ಕೋರ್ಸ್ ಎನಿ ಫಿಲ್ಮ್ ಅವ್ರು ಮಾಡಿದಾಗ ಕಂಪ್ಲೀಟ್ ಇನ್ವಾಲ್ವ್ ಆಗ್ತಾರೆ. ಆ್ಯಂಡ್ ನನಗೆ ಅವ್ರ ಹತ್ರ ತುಂಬ ಹಿಡಿಸೋದೇನೆಂದರೆ, ಸಿನಿಮಾ ಅಂತ ಬಂದಾಗ ದೇರ್ ಇಸ್ ನೋ ಲಿಮಿಟೇಷನ್ ಅವ್ರಿಗೆ. ಆ ಸಿನಿಮಾಗಿದ್ದು ಬೇಕು ಅಂದರೆ ಅದೇನೇ ಆಗಿರಲಿ ಅವ್ರು ಮಾಡ್ತಾರೆ, ಆ್ಯಂಡ್ ಔಟ್ ಆಫ್ ದಿ ವೇ ಹೋಗ್ಬಿಟ್ಟು ಮಾಡ್ತಾರೆ. ಇವಾಗ ನಾವು ನನಗೆ ನೆನಪಾಗೋದು ನಮ್ಮ ವಿಕ್ರಾಂತ್ ರೋಣ ಕ್ಲೈಮ್ಯಾಕ್ಸ್ ಸಿಂಗಲ್ ಟೇಕ್ ಥರ ಒಂದು ಪ್ಲ್ಯಾನ್ ಮಾಡಿದ್ದೋ. ಸೊ ಆಲ್ಮೋಸ್ಟ್ ಒಂದು 14 ಫೈಟ್ ಮಾಡಿದ್ವಿ. ಸೊ ಈಚ್ ಟೇಕ್ ಅದರಲ್ಲಿ ಅಂದರೆ 14 ನಾವು ಪ್ರಾಬ್ಲಿ ನಾವು ಒಂದು 7 ಫೈಟ್ ಇದ್ದಿದ್ದನ್ನು ಪ್ರಾಬ್ಲಿ ಒಂದು 6 ಡಿಫ್ರೆಂಟ್ ಶಾರ್ಟ್ಸ್ನ ಸ್ಟಿಚ್ ಮಾಡಿದ್ದ. ಸೊ ಈಚ್ ಶಾರ್ಟ್ ಏನಾಗ್ತಾಯಿತ್ತು, ಒಂದು 2 ಅವ್ರು ಕಂಟಿನ್ಯೂಸ್ ಫೈಟ್ ಮಾಡಬೇಕು. ಬಟ್ ಅದು ಕರೆಕ್ಟಾಗಿ ಫೈಟನ್ನು ಕರೆಕ್ಟಾಗಿ ಆಗಬೇಕು, ಆ್ಯಂಡ್ ಬಿಗಿನಿಂಗ್ ಆ್ಯಂಡ್ ಎಂಡ್ ಆಫ್ ದ ಫೈಟು ಕರೆಕ್ಟ್ ಪಾಯಿಂಟಲ್ಲೇ ಸಿಂಕ್ ಆಗಬೇಕು, ಇಲ್ಲಾಂದರೆ ಸ್ಟಿಚ್ ಮಾಡೋಕ್ಕಾಗಲ್ಲ. ಅದನ್ನು ಒಂದೊಂದು ದಿನ ಕೆಲವು ಸಲ ಒಂದೇ ಶಾರ್ಟ್ ಇಡೀ ದಿನ ಆಗೋದು. ಆ್ಯಂಡ್ ಎಂಡ್ ಆಫ್ ದ ಡೇ ಸುದೀಪ್ ಸರ್, ನಿರೂಪ್, ಇವರು ವಜ್ರಧೀರ್ ಜೈನ್, ಮೂರು ಜನನೂ ಸುಸ್ತಾಗಿ ಹೋಗಿರೋರು. ಅದರಲ್ಲಿ ಸುದೀಪ್ ಸರ್ಗಂತೂ ಇಬ್ಬರನ್ನೂ ಹೊಡೆದಾಡಬೇಕು ಅವರು, ಅಂದರೆ ಫುಲ್ ಕಂಪ್ಲೀಟ್ಲಿ. ಆ್ಯಂಡ್ ಲಾಸ್ಟಲ್ಲಿ ಅಂತೂ ಒಂದು ಒದ್ದು ಬೀಳ್ತಾರೆ. ನಾನು ಆ್ಯಕ್ಷನ್ ಹೇಳಿರೋದು ಅವರಿಗೆ ಹೇಳಿರೋದು ಬರೀ, ಸರ್ ನೀವು ಹೋಗಿ ನಿರೂಪನ ಓದಿಬೇಕು, ನಿರೂಪ್ ಕೆಳಗಡೆ ಬೀಳ್ತಾನೆ. ನಾವು ನಾರ್ಮಲಾಗಿ ಓದಿಯಕ್ಕೆ ಹೇಳಿರೋದು, ಟೇಕಲ್ಲಿ ಅವರು ಸೀದಾ ಹೋಗ್ಬಿಟ್ಟು ಎರಡೂ ಕಾಲು ಎತ್ಬಿಟ್ಟು ಓದ್ಬಿಟ್ರು. ಕೆಳಗಡೆ ನಾವು ಬೆಡ್ಡು ಹಾಕಿಲ್ಲ, ತಡಾರಂದು ಬಿದ್ದರು. ಬಿದ್ದುಬಿಟ್ಟು ನೆಕ್ಸ್ಟು ಇಲ್ಲ ಟೇಕ್ ಓಕೆ ಆಗಿಲ್ಲ, ಇನ್ನೊಂದು ಟೇಕ್, ಅಷ್ಟರಲ್ಲಿ ಬೆಡ್ ಹಾಕಿಸ್ಬಿಟ್ಟ ಪರವಾಗಿಲ್ಲ ಅಂತ. ಅವ್ರು ಇಲ್ಲ ಇಲ್ಲ ಮಾಡಿ 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 ಅಂತ ಹೇಳ್ಬಿಟ್ಟು ಮಾಡಿದ್ರು. ಅವತ್ತೇನೂ ಮಾತಾಡಿಲ್ಲ. ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ಬಿಟ್ಟು ನನಗೆ ಏನಕ್ಕೂ ಇಲ್ಲಿ ನೋವುತ್ತದೆ, ಯಾಕೇನು ಗೊತ್ತಿಲ್ಲ ಅಂತ. ಸರ್ ಎರಡು ಕಾಲು ಎತ್ಬಿಟ್ಟು ಒದ್ದಿದ್ದೀರಾ ಬಿದ್ದಿದ್ದೀರಾ ನೋವು ಆಗದೆ ಇರುತ್ತಾ ಅಂದೆ. ಸೊ ಆ ಥರ ಅವ್ರ ಇನ್ವಾಲ್ವ್ಮೆಂಟ್ ಯಾವುದೇ ಸಿನಿಮಾ ಬಂದಾಗ್ಲೂ. ಬಟ್ ಒಂದು ಇವಾಗ ಬಿಲ್ಲರಂಗ ಭಾಷೆಯಲ್ಲಿ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂದರೆ, ನನಗಿಂತ ಜಾಸ್ತಿ ಅವ್ರಿಗೆ ಕಾನ್ಫಿಡೆನ್ಸ್ ಸಿನಿಮಾ ಮೇಲೆ. ಸೊ ಯಾವಾಗಲೂ ಒಂದು ಮಾತಾಡಿದಾಗ ಅದ್ರ ಬಗ್ಗೆ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ, ತುಂಬ ಖುಷಿಯಾಗಿ ಮಾತಾಡ್ತಾರೆ, ಆ್ಯಂಡ್ ಒಂದು ಪ್ರೌಡ್ ಫೀಲಿಂಗ್ ಇದೆ ಅವ್ರಿಗೆ. ಸೊ ಆ್ಯಂಡ್ ನಾನು ಕಾಲೇಜ್ ದಿನದಿಂದ ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ ಆಸೆ ಇದ್ದವನು, ಈಗ 2 ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ಅದು ಇನ್ನೊಂದು ಹೆಮ್ಮೆ ನನಗೆ. ಹೌದು, ವಿಕ್ರಾಂತ್ ರೋಣ ಆ್ಯಕ್ಚುಲಿ ರಂಗಿತ್ ರಂಗ 2 ಅಂತ ಬರೆದಂಥ ಕತೆ ಅದು, ಸುದೀಪ್ ಸರ್ಗೆ ಬರೆದಿರಲಿಲ್ಲ ಅದನ್ನು. ಯಾವಾಗ BRB ಸ್ವಲ್ಪ ಟೈಮ್ ಬೇಕು ನನಗೆ ಅಂತ ಅನ್ನಿಸ್ತು, ಅವಾಗ ಈ ರಂಗಿತ್ ರಂಗ 2 ಅವ್ರಿಗೆ ಪಿಚ್ ಮಾಡಿದೆ. ಈ ರೀತಿ ಮಾಡಿದಾಗ ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಅಂದ್ಕೊಂಡು, ಪಾತ್ರದ ಹೆಸರು ವಿಕ್ರಾಂತ್ ರೋಣ ಅಂತಲೇ ಇತ್ತು. ಸೊ ಹಾಗಾಗಿ ಅದು ವಿಕ್ರಾಂತ್ ರೋಣ ಆಗಿ, ಫಸ್ಟ್ ಆಫ್ ಕೋರ್ಸ್ ಫ್ಯಾಂಟಮ್ ಅಂತ ಚೇಂಜ್ ಮಾಡಿದ್ರು, ಅದಾದಮೇಲೆ ವಿಕ್ರಾಂತ್ ರೋಣ ಅಂತ ಆಯಿತು. ಸೊ ಹೀಗೆ ವಿಕ್ರಾಂತ್ ರೋಣ ಆದಮೇಲೆ ಇವತ್ತು ಮತ್ತೆ ಬಿಲ್ಲರಂಗ ಭಾಷೆ ತಗೋತಾ ಇದ್ವಿ. ಕತೆ ಕೇಳಿದಾಗ ಏನು ಹೇಳಿದ್ರು ಸರ್ ಸುದೀಪ್ ಸರ್, ಅವಾಗ ನೀವು ಐ ಥಿಂಕ್ 2018 ನಮ್ಮ ಚಿತ್ರರಂಗ ಇನ್ನೂ ಸ್ವಲ್ಪ ಲಿಮಿಟೇಷನಲ್ಲಿ ಇದ್ದಂತಹ ಒಂದು ಸಮಯ ಆ ಸಮಯದಲ್ಲಿ ಆ ಕತೆ ಕೇಳಿದಾಗ ಏನು ಹೇಳಿದ್ರು ಸರ್ ಸುದೀಪ್ ಸರ್ ನಿಮಗೆ? ಇಲ್ಲ, ಅವರು ತುಂಬ ಎಕ್ಸೈಟ್ ಆದರು ಆ್ಯಂಡ್ ಮಾಡೋಣ ಅಂತಲೇ ಇದ್ದರು ಅವರು. ನನ್ನ ಕಡೆಯಿಂದನೇ ನನಗೆ ಬಜೆಟ್ ಅನ್ನೋದಕ್ಕಿಂತನೂ ಹೆಚ್ಚಾಗಿ, ಇವಾಗ ಬಜೆಟ್ ಹೇಗೋ ಒಂದು ಸುದೀಪ್ ಸರ್ ಅಂತ ಸ್ಟಾರ್ ಇದ್ದಾಗ ಇನ್ನೊಂದಷ್ಟು ಒಂದು 30% 40% ಎಕ್ಸ್ಟ್ರಾ ಬಜೆಟ್ ಹಾಕಿ ಮಾಡೋಣ ಅಂತ ಪ್ರೊಡ್ಯೂಸರ್ಸ್ನ ತರೋದೇನು ಕಷ್ಟ ಅಲ್ಲ. ಬಟ್ ಟೆಕ್ನಿಕಲಿ ನಾವೇನೋ ಮಾಡೋಕ್ಕೆ ಹೋಗ್ಬಿಟ್ಟು ಅದು ಕೆಟ್ಟದಾಗಿ ಕಾಣಿಸಿ ಸ್ಕ್ರೀನ್ ಮೇಲೆ, ಅದು ಆಗಬಾರ್ದು ಅನ್ನೋ ಒಂದು ಭಯ ಇತ್ತು. ಇವತ್ತಿಗೆ ಭಯ ಇಲ್ಲ, ಯಾಕಂದರೆ ನಮ್ಮ ಟೀಮ್ ಅಷ್ಟು ಚೆನ್ನಾಗಿ ಬೆಳೆದಿದೆ, ಅಷ್ಟು ಚೆನ್ನಾಗಿ ಜೆಲ್ ಆಗಿದ್ದೀವಿ, ಟೆಕ್ನಿಷಿಯನ್ಸ್ ಒಳ್ಳೆ
ನಮ್ಮವರೇ ಇದ್ದಾರೆ, ನಮ್ಮ ಆರ್ಟ್ ಡೈರೆಕ್ಟರ್ ಇರ್ಬೋದು, ಮುಂದಕ್ಕೆ ಅವ್ರನ್ನೂ ಎಲ್ಲ ಪರಿಚಯ ಮಾಡ್ತೀನಿ ಒಂದೊಂದು ಹಂತದಲ್ಲಿ. ಬಟ್ ನಮ್ಮ ಆರ್ಟ್ ಡೈರೆಕ್ಟರು, ನಮ್ಮ ವಿ ಎಫ್ ಎಕ್ಸ್ ಸೂಪರ್ವೈಸರ್, ನಮ್ಮ ಡಿ ಒ ಪಿ ಎಲ್ಲರೂ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ ವರ್ಕ್ ಮಾಡುವಂಥ ಕೆಪಾಸಿಟಿ ಇರೋರು. ಸೊ ಹಾಗಾಗಿ ಇವತ್ತಿಗೆ ನನಗೆ ಆ ಕಾನ್ಫಿಡೆನ್ಸ್ ಬಂದಿದೆ. ಬಟ್ ಸುದೀಪ್ ಸರ್ಗೆ ಅವತ್ತಿರ್ಬೋದು ಇವತ್ತಿರ್ಬೋದು ಈ ಸಬ್ಜೆಕ್ಟ್ ಮೇಲೆ ತುಂಬಾ ಪ್ರೀತಿ ಇದೆ. ಏನು ಹೇಳಿದರು ಸರ್ ಸುದೀಪ್ ಸರ್ ಕತೆ ಕೇಳಿದಾಗ? ಸುದೀಪ್ ಸರ್ ಯೂಶ್ವಲಿ ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲ್ಲ, ಇಮಿಡಿಯೇಟಾಗಿ ಮಾಡಲ್ಲ. ಅವರು ಅವ್ರಿಗೆ ಖುಷಿ ಆಯಿತು ಅಂತ ಯಾವಾಗ ಗೊತ್ತಾಗೋದು ಅಂದರೆ ಹೆಚ್ಚು ಅವ್ರು ಏನು ಮಾತಾಡದೇ ಇದ್ದಾಗ ಅದ್ರ ಬಗ್ಗೆ, ಅಂದರೆ ಆ ಇಮಿಡಿಯೇಟಾಗಿ ಕತೆ ಕೇಳಿದ ಮೇಲೆ. ಒಂದು ಹಿಂಗೆ ಕೂತ್ಕೋತಾರೆ, ಒಂದು ಕಿರಣ್ ಕಾಫಿ ಅಂತಾರೆ, ಇವನ್ ತಗೋತಾರೆ, ನೈಸ್ ಅಂತ ಹೇಳ್ತಾರೆ, ಅಲ್ಲಿ ಖುಷಿ ಆಯಿತು ಅಂತ. ಬಟ್ ಅದಾದಮೇಲೆ ಅದನ್ನು ಹೇಗೆ ಲಿಫ್ಟ್ ಮಾಡ್ತಾರಲ್ಲ ಅಂದರೆ ಪ್ರತಿಯೊಂದು ಹಂತದಲ್ಲೂ ಅದ್ರ ಬಗ್ಗೆ ಮಾತಾಡೋದು. ನಿಮಗೆ ಇವಾಗ ಮೊನ್ನೆ ಪ್ರೆಸ್ ಮೀಟಲ್ಲೂ ಅದ್ರ ಬಗ್ಗೆ ತುಂಬ ಪ್ರೀತಿಯಿಂದ ಮಾತಾಡಿದ್ರು. ಸೊ ಯಾವಾಗ ಆ ರೀತಿ ಮಾತಾಡ್ತಾರೆ ಅವತ್ತು ಗೊತ್ತಾಗುತ್ತೆ ನನಗೆ, ಓ ಇಲ್ಲ ಸರ್ಗೆ ಖುಷಿಯಾಗಿದೆ, ಒಂದು ತುಂಬ ಇಂಪ್ರೆಸ್ ಆಗಿದ್ದಾರೆ ಅಂತ. ಕತೆ ಹೇಳಿ ಎಷ್ಟು ದಿನದ ಮೇಲೆ ಸಿನಿಮಾ ಮಾಡೋಣ ಅಂತ ನಿಮ್ಗೆ ಅಪ್ರೋಚ್ ಮಾಡಿದ್ರು ಸರ್ ಸುರೇಶ್? ಇಲ್ಲ, ಕತೆ ಹೇಳಿದ ತಕ್ಷಣವೇ ಅವ್ರಿಗೆ ಇಷ್ಟ ಆಗಿ ಲೆಟ್ಸ್ ಗೋ ಹೆಡ್ ಅಂತಲೇ ಹೇಳಿದ್ರು. ಬಟ್ ನಾನು ಹೇಳ್ದಾಗೇನೆ ಅವರ ಎಷ್ಟು ಇಷ್ಟ ಆಗಿದೆ ಅನ್ನೋದು ನನಗೆ ಹೋಗ್ತಾ ಹೋಗ್ತಾನೆ ಗೊತ್ತಾಗಿದ್ದು. ಬಟ್ ಇವತ್ತಿಗೆ ಅಫ್ಕೋರ್ಸ್ ಅವತ್ತು ನಾನು ಅವಾಗ ಅವ್ರ ಜೊತೆ ಓಡಾಟ ಸ್ಟಾರ್ಟ್ ಆಗಿದ್ದು, ಇವತ್ತಿಗೆ ನನಗೆ ಅವರು ಒಂಥರ ಫ್ಯಾಮಿಲಿ ಥರ ನಮಗೆ. ಸೊ ಅವರು ಚಿಕ್ಕ ಒಂದು ಎಕ್ಸ್ಪ್ರೆಷನ್ ನನಗೆ ಗೊತ್ತಾಗುತ್ತೆ, ಅವ್ರಿಗೆ ಇಷ್ಟ ಆಯಿತಾ ಇಷ್ಟ ಆಗಿಲ್ವಾ, ಖುಷಿಯಾಗಿದ್ದಾರಾ ಬೇಜಾರಾಗಿದ್ದಾರಾ ಕೋಪದಲ್ಲಿದ್ದಾರಾ, ಎಲ್ಲ ನನಗೆ ಒಂದು ಹಿಂಟಲ್ಲೇ ಗೊತ್ತಾಗೋಗುತ್ತೆ. ಸೊ ಅಷ್ಟು ಒಂದು ಬಾಂಡಿಂಗ್ ಬೆಳೆದುಬಿಟ್ಟಿದೆ ಅವ್ರ ಜೊತೆ. ಸೊ ಬಿ ಆರ್ ಬಿ ಅನ್ನೋದು ಅವರು ತುಂಬ ಪ್ರೀತಿಯ ಸಬ್ಜೆಕ್ಟ್, ಆ್ಯಂಡ್ ಅವರೊಂದು ಮಾತು ಹೇಳಿದ್ರು ನನಗೆ ಅದು ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ತುಂಬ ದೊಡ್ಡ ದೊಡ್ಡ ಸಿನಿಮಾ ಮಾಡಿರೋರು ಹಿಂದೆನೆ, ಇದು ನನ್ನ ಕರಿಯರಲ್ಲೇ ಬಿಗ್ಗೆಸ್ಟ್ ಸಿನಿಮಾ ಅಂತ ಹೇಳಿದ್ರು ಅವರು. ಸೊ ಅದು ನನಗೆ ಒಂದು ವೆರಿ ಪ್ರೌಡ್ ಫೀಲಿಂಗ್.